ಅಹೋರಾತ್ರನಿಗೆ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ, ನಾನು ಮಾಗಡಿ ತಾಲೂಕವನು. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಅದು ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ನಿಮ್ಮನ್ನು ಕೇಳಬೇಕು ಅಂತಿದ್ದು. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಪರೋಪಕಾರ ಮಾಡಬೇಕು, ಮಾಡ್ತಾ ಇದ್ದೀವಿ, ಮಾಡ್ದಲೇ ಇರ್ಬೋದು. ಆದರೆ ಈ ಮನುಷ್ಯನಿಗೆ 60, 70, 80 ವರ್ಷ ಆಯಸ್ಸು. ಆದರೆ ಯಾವಾಗಲೂ ಪರೋಪಕಾರನೇ ಬಯಸುವಂಥ ಮರಗಳಿಗೆ, ಯಾವಾಗಲೂ ಪರೋಪಕಾರವನ್ನೇ ಬಯಸುವಂಥ ಇರುವಂಥ ಬಸವಣ್ಣ ಹಸುಗೆ ಕೇವಲ 20 ವರ್ಷ 25 ವರ್ಷ ಆಯಸ್ಸು ಯಾಕೆ? ಇದು ನನ್ನ ಮನಸ್ಸಲ್ಲಿ ಯಾವಾಗಲೂ ಕೇಳುವಂಥ ಪ್ರಶ್ನೆ. ಅದು ಪರೋಪಕಾರ ಮಾಡ್ತದಲ್ಲ, ಇದು ಹುಟ್ಟಿದ್ರಿಂದ ಸಾಯೋದ್ರವರೆಗೂ ಕೂಡ ತಾನು ಗೋಮಾತೆ ಹಾಲನ್ನ ಕೊಡ್ತದೆ, ಎಷ್ಟೋ ಜನಗಳಿಗೆ ತಾಯಿ ಆಯ್ತದೆ, ಎಷ್ಟೋ ಮಕ್ಕಳಿಗೆ ಹಾಲು ಉಣಿಸ್ತದೆ. ಅದಕ್ಕೆ ಯಾಕೆ ದೇವರು ಅಷ್ಟು ಆಯಸ್ಸು ಕಮ್ಮಿ ಕೊಟ್ಟ? ಅಂಥ ಪರೋಪಕಾರ ಮಾಡುವಂಥ ಹಸುಗೆ, ಗೋವಿಗೆ, ಮರಗಳಿಗೆ ಒಳ್ಳೆ ಆಯಸ್ಸನ್ನ ಕೊಡ್ಬೋದಲ್ವಾ? ಸಾವೇ ಇಲ್ಲದಂತೆ ಅಜರಾಮರವಾಗಿರೋಗೆ ಆ ಥರದ್ದೊಂದು ಯಾಕೆ ದೇವರು ಸೃಷ್ಟಿ ಮಾಡಲಿಲ್ಲ? ಇದು ನನ್ನ ಪ್ರಶ್ನೆ. ದಯವಿಟ್ಟು ನಿಮಗೆ ಈ ಪ್ರಶ್ನೆ ನನ್ನಿಂದ ತೊಂದರೆ ಆಗಿದ್ದರೆ ಕೇಳಿ, ಏನಾದರೂ ನಿಮಗೆ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ, ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ಕೊಡಿ. ಕತ್ತೆ, ಏನು ನೀನು ಮಾತಾಡೋದು? ಪರೋಪಕಾರನಂತೆ, ಶಾಶ್ವತನಂತೆ ಈ ಜಗತ್ತಿನಲ್ಲಿ ಪರೋಪಕಾರ ಮಾಡೋದು ಸಾವಿಲ್ಲದ ಪರಮಾತ್ಮ ಮಾತ್ರ. ಅದಕ್ಕೆ ಅವನ ಹೆಸರು ಪರಮಾತ್ಮ, ಪರೋಪಕಾರ ಪರಮಾತ್ಮ. ಯಾರು ಪರೋಪಕಾರ ಮಾಡ್ತಾರೋ ಅವನಿಗೆ ಸಾವಿರುವುದಿಲ್ಲ ಅಂತ. ಸಾವಿರುವವರೆಲ್ಲ ತನಗಾಗಿ ಬದುಕ್ತಾರೆ ಅಂತ ಅರ್ಥ. ಅದರಲ್ಲಿ ತನಗಾಗಿ ಬದುಕುತ್ತಾ ಪರರಿಗಾಗಿ ಬದುಕುವಂಥವರು ಮೂರು ವಿಧ ಇದೆ, ಸತ್ವ, ತಮಸ್ಸು, ರಜಸ್ಸು ಅಂತ. ಇನ್ನೊಂದು, ನೀನು ಯಾರದೋ ಬಂಧನದಲ್ಲಿದ್ದು ಅವ್ರಿಗೂ ಉಪಕಾರ ಮಾಡ್ತಿದ್ರೆ ಅದನ್ನೇನಂತಾರೆ, ಏನಂತಾರೆ ಅದು? ಜೀತದ ಬದುಕು ಅಂತಾರೆ. ಅಂದರೆ ಹಸುವನ್ನು ಕಟ್ಟಿ ಹಾಕ್ತಾರೆ, ಕಟ್ಟಿ ಹಾಕಿ ಕರುವನ್ನು ತೋರಿಸಿ ಹಾಲು ಕರೀತಾರೆ ಕದ್ದು. ಅದು ಹೇಗೆ ಪರೋಪಕಾರ ಆಗುತ್ತೆ? ಹಸು ತಾನಾಗೇ ಬಂದು ನಿಮ್ಮ ತಪ್ಪಲೆ ಕೊಡಿ ನಾನು ಹಾಲು ಕೊಡ್ತೀನಿ ಅನ್ನೋ ಥರ ಇದ್ದರೆ ಅದು ಪರೋಪಕಾರ ಆಗುತ್ತೆ. ಅಂದರೆ ಹಸುವಿನದು ಶ್ರೇಷ್ಠವಾದ ಜನ್ಮ, ಅಂತಹ ಶ್ರೇಷ್ಠವಾದ ಜನ್ಮನ ಕೂಡ ನಾವು ಬಳಸ್ಕೊತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕೆ. ಇದು ಅತಿ ಸ್ವಾರ್ಥ ನಮ್ಮದು, ಹಸುವಿನದು ಮಿತ ಸ್ವಾರ್ಥ. ಆದರೆ ಮರಗಳು ಯಾವುದೇ ಬಂಧನದಲ್ಲಿಲ್ಲದೆ ಯಾರು ಕಟ್ಟಾಕುವಂಗೆ ಇಲ್ಲ, ಅದೇ ತನ್ನನ್ನು ತಾನು ಕಟ್ಟಾಕೊಂಡಿದೆ. ಅವು ಜೀವನ ಪರ್ಯಂತ ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತೆ, ಹಾಗಾಗಿ ಅದಕ್ಕೆ ಆಯುಷ್ ಇಲ್ಲ. ಮರಗಳು ಎಷ್ಟು ವರ್ಷ ಬೇಕಾದರೂ ಬದುಕ್ಬೋದು, ಆಯುರ್ ನಿರ್ಧಾರ ಆಗಿಲ್ಲ ಅದಕ್ಕೆ. ಅದನ್ನು ಯಾರಾದರೂ ಕೊಂದರೆ ಮಾತ್ರ ಸಾಯುತ್ತೆ, ಇಲ್ಲಾಂದರೆ ಅದು ಜೀವನ ಪರ್ಯಂತ ಬೆಳೀತಾ ಇರುತ್ತೆ, ರೋಗ ರುಜಿನಗಳಿಂದ ಸಾಯುತ್ತೆ ಅಷ್ಟೇ ವಿನಃ ನಿನ್ನ ಪ್ರಶ್ನೆಗೆ ಅರ್ಥನೇ ಇಲ್ಲ. ಅದು ಮರ ಆಗಲಿ, ಹಸು ಆಗಲಿ, ಯಾರೇ ಆಗಿರಲಿ, ನಾವಾಗಿರಲಿ, ಪರೋಪಕಾರ ಮಾಡಬೇಕು ಅಂದರೆ ಪರಮಾತ್ಮ ಒಬ್ಬನೇ ಸಾಧ್ಯ. ಪರಮಾತ್ಮನನ್ನು ನಾವು ಅನುಕರಿಸುವುದನ್ನು ಪರೋಪಕಾರ ಅಂತ ಕರಿಬೇಕು. ಏನಂತಾರೆ, ಪರಮಾತ್ಮನನ್ನು ನಾವು ಅನುಕರಿಸಬೇಕು, ಆವಾಗ ನಾವು ಪರಮಾತ್ಮನಾಗಲು ಪ್ರಯತ್ನ ಪಡೋದು, ಅದನ್ನು ಮುಕ್ತಿ ಅಂತ ಕರೀತಾರೆ. ಆ ಮುಕ್ತಿ ಬೇಕಾದರೆ ಏನನ್ನೂ ಬಯಸದೆ ನಿಷ್ಕಾಮ ಕರ್ಮ ಮಾಡಬೇಕು, ಅದನ್ನು ಪರೋಪಕಾರ ಅಂತಾರೆ. ಆ ಪರೋಪಕಾರ ಅನುಭವದಿಂದ, ಅಭ್ಯಾಸದಿಂದ ಬರುತ್ತೆ ಅಷ್ಟೇ ವಿನಃ ನಮಗೆ ಜೀವನದಲ್ಲಿ ಚಾಲೆಂಜ್ ಭೂಮಿ. ನೀನೂ ಬದುಕು, ಇನ್ನೊಬ್ಬರನ್ನ ಬದುಕಲು ಬಿಡು, ಇದು ಒಂದು ಸ್ಟೇಜು. ಇದೇ ನಮಗೆ ನಿಜವಾದ ಪರೋಪಕಾರ ಅಷ್ಟೆ. ಇನ್ನೊಬ್ಬರನ್ನ ತುಳಿದು ಬದುಕುವುದು ರಕ್ಕಸ ಜೀವನ, ಅಸುರ ಜೀವನ, ದಾನವ ಜೀವನ ಅಂತಾರೆ. ಇನ್ನೊಬ್ಬರು ಅಧೀನದಲ್ಲಿ ಬದುಕುವುದು ಪಶು ಜೀವನ ಅಂತಾರೆ. ಇನ್ನೊಬ್ಬರನ್ನ ಬದುಕೋಕ್ ಬಿಟ್ಟು ನಾವು ಬದುಕೋದು ಮಾನವ ಜೀವನ ಅಂತಾರೆ. ತನ್ನ ಬದುಕನ್ನು ಲೆಕ್ಕಿಸದೆ ಎಲ್ಲರ ಬದುಕಿಗಾಗಿ ದುಡಿಯುವುದು ದೇವ ಜೀವನ ಅಂತಾರೆ. ಇದನ್ನು ತಿಳ್ಕೋಬೇಕು ನಾವು. ಎಲ್ಲ ಊಹೆ ಮಾಡ್ಕೋಬಾರ್ದು, ಎಲ್ಲ ನೀನು ಬರೆದಿದ್ದೆ ಗಿಡಕ್ಕೆ 20 ವರ್ಷ ಅಂತ ಇಲ್ಲ. ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.